ಎಲ್ರಿಗೂ ನಮಸ್ಕಾರ. ಇವತ್ತು ಶ್ರೀ ಮುಕುಂದ ಕಿಚನಲ್ಲಿ ಆಲೂಗಡ್ಡೆ ಬಜ್ಜಿ ಮಾಡಿ ತೋರಿಸ್ತಾ ಇದ್ದೀನಿ. ಮಳೆಗಾಲಕ್ಕೆ ಸ್ಪೆಷಲ್ ಆಗಿ ತುಂಬಾ ಸಿಂಪಲ್ ಆಗಿ ತಿನ್ಬೇಕು ಅಂದ ತಕ್ಷಣ ಮಾಡ್ಕೊಳ್ಳುವಂಥದ್ದು. ಇಲ್ಲಿ ನಾನು ಒಂದು ಮೀಡಿಯಂ ಸೈಜ್ ಆಲೂಗಡ್ಡೆನ ಸಿಪ್ಪೆ ತೆಗೆದು ರೌಂಡ್ ರೌಂಡ್ ಆಗಿ ಸ್ಲೈಸ್ ಮಾಡಿಕೊಂಡು ನೀರಲ್ಲಿ ಉಪ್ಪಾಕಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಉಪ್ಪು ನೀರೊಳಗೆ ಹಾಕ್ಕೊಂಡಿದ್ದೀನಿ. ಮತ್ತೆ ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಒಂದು ಕಪ್ ಕಡಲೆ ಹಿಟ್ಟಿಗೆ ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡರ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಇಂಗು ಸ್ವಲ್ಪ ಜಾಸ್ತಿನೇ ಹಾಕೊತ ಇದ್ದೀನಿ. ಅಕ್ಕಿ ಹಿಟ್ಟು 2 ಸ್ಪೂನಷ್ಟು. ಒಂದು ಕಪ್ ಕಡಲೆ ಹಿಟ್ಟಿಗೆ 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹಳದಿ ಪೌಡ್ರು. ನಾನಿಲ್ಲಿ ಚಿಲ್ಲಿ ಪೌಡ್ರ್ ಹಾಕ್ತಿಲ್ಲ. ಚಿಲ್ಲಿ ಪೌಡ್ರು ಬೇಕಿದ್ರೆ ನೀವು ಖಾರಕ್ಕೆ ಹಾಕೋಬೋದು. ಮತ್ತು ಸೋಡಾನೂ ಸಹ ಹಾಕ್ತಿಲ್ಲ ನಾನು, ಎಣ್ಣೆನೂ ಸಹ ಹಾಕ್ತಿಲ್ಲ ಕಲಸಲಿಕ್ಕೆ. ಈಗ ಇದೆಲ್ಲ ಮಿಕ್ಸ್ ಮಾಡಿದ ನಂತರ ನೀರು ಹಾಕ್ಕೊಂಡು ಸ್ವಲ್ಪ, ತುಂಬ ಗಟ್ಟಿನೂ ಅಲ್ಲ ತೆಳುನೂ ಅಲ್ಲ, ಈ ಅದಕ್ಕೆ ಕಲಸ್ಕೊಂಡ್ರೆ ಸಾಕು. ಗಂಟಿಲ್ದರ ಕಲಸ್ಕೊಳ್ಳಿ. ನಾನು ಸೋಡಾ ಮತ್ತು ಎಣ್ಣೆ ಹಾಕ್ತಿದ್ರು ಸಹ ತುಂಬಾ ಗರಿಗರಿಯಾಗಿ ಬರುತ್ತೆ. ನಾನು ಮಾಡಿ ತೋರಿಸಿರುವಂಥ ವಿಧಾನದಲ್ಲಿ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಸೋಡಾ ಹಾಕಬೇಕು ಅಂತೇನಿಲ್ಲ. ಈಗ ಎಣ್ಣೆ ಬಿಸಿಯಾಗಿದೆ. ಬಿಸಿಯಾಗಿರುವಂಥ ಎಣ್ಣೆಗೆ ಆಲೂಗೆಡ್ಡೆನ ಕಡಲೆ ಹಿಟ್ಟಲ್ಲಿ ಮುಳುಗಿಸಿ ಹಾಕಿ ಬೇಯಿಸಿದರೆ ನೋಡಿ, ಈಗ ಎರಡು ಕಡೆಯೂ ಬೇಯಿಸ್ಕೋಬೇಕು. ಸ್ವಲ್ಪ ಕಡಿಮೆ ಉರಿಯಲ್ಲೇ ಬೇಯಿಸ್ಕೊಳ್ಳಿ. ಈಗ ಆಗಿದೆ, ಇದನ್ನು ತಕ್ಕೊತಿದ್ದೀನಿ. ಬಿಸಿ ಬಿಸಿಯಾದಂಥ ಗರಿಗರಿಯಾದ ಆಲೂಗಡ್ಡೆ ಬಜ್ಜಿ ರೆಡಿ. ನಾನು ಮಾಡಿರುವಂಥ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಶ್ರೀ ಮುಕುಂದ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.